ಕೊರಗಜ್ಜ ಚಿತ್ರದ ಹಾಡಿನ ಚಿತ್ರೀಕರಣದ ವೇಳೆ ಕಿಡಿಗೇಡಿಗಳು ನಟಿ ಶುಭಾ ಪೂಂಜಾರೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕುದುರೆಮುಖದಲ್ಲಿ ನಡೆದಿದೆ. ಕುದುರೆಮುಖದ ಮೈದಾಡಿ ಗುಡ್ಡದಲ್ಲಿ ಕೊರಗಜ್ಜ ಚಿತ್ರದ ಹಾಡಿನ ಚಿತ್ರೀಕರಣ ನಡೆಯುತ್ತಿದ್ದು ಆ ಹಾಡಿನ ಚಿತ್ರೀಕರಣದ ವೇಳೆ ಕಿಡಿಗೇಡಿಗಳು ಈ ಕೃತ್ಯ ಎಸಗಿದ್ದಾರೆ. ನಟಿ ಶುಭಾ ಪೂಂಜಾ ಡ್ಯಾನ್ಸ್ ಮಾಡುವ ವೇಳೆಯಲ್ಲಿ ಅಪರಿಚಿತ ಯುವಕರ ಗುಂಪೊಂದು ಕೈ ಹಿಡಿದು ಎಳೆದು ಅಸಭ್ಯವಾಗಿ ವರ್ತಿಸಿದ್ದಾರೆ. ಯುವಕರ ಅಸಭ್ಯ ವರ್ತನೆಯಿಂದ ಬೇಸರಗೊಂಡ ಚಿತ್ರತಂಡ ಹಾಡಿನ ಚಿತ್ರೀಕರಣ ನಿಲ್ಲಿಸಿದ್ದಾರೆ. ಸುಧೀರ್ ಅತ್ತಾವರ ನಿರ್ದೇಶನದಲ್ಲಿ ಕೊರಗಜ್ಜ ಚಿತ್ರ ಮೂಡಿ ಬರುತ್ತಿದೆ. ಬಾಲಿವುಡ್ ನೃತ್ಯ ನಿರ್ದೇಶಕ ಗಣೇಶ್ ಆಚಾರ್ಯ ಜೊತೆ ಶುಭಾ ಶೂಟಿಂಗ್ ನಡೆಸುವ ವೇಳೆ ಈ ಘಟನೆ ನಡೆದಿದೆ. ಆದರೆ ಈ ಸಂಬಂಧ ಚಿತ್ರತಂಡ ಈವರೆಗೆ ಪೊಲೀಸರಿಗೆ ದೂರು ನೀಡಿಲ್ಲ. ಕುದುರೆಮುಖ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕೊರಿಯೋಗ್ರಾಫರ್ ಗಣೇಶ್ ಆಚಾರ್ಯ ಮತ್ತು ನಮ್ಮ ಕನ್ನಡದ ಶುಭ ಪೂಜಾ ಮುಖಂಡ ಸುಮಾರೊಂದು 50 ಡಾನ್ಸರ್ಸ್. ಆ ಡಾನ್ಸ್ನ ಮುಖಾಂತರ ಅದೊಂದು ನೇಚರಿಗೆ ರಿಲೇಟ್ ಆಗಿರುವಂಥ ಡಾನ್ಸ್. ಅದರಲ್ಲಿ ನಮ್ಮ ಎಲ್ಲ ಕರ್ನಾಟಕ ಮತ್ತು ಕೇರಳದ ಎಲ್ಲ ಜನಪದ ಕಲಾವಿದರು ಲೈಕ್ ಯಕ್ಷಗಾನ, ತೆಯ್ಯಂ, ಕಥಕ್ಕಳಿ, ಕಥಕ್ ಮತ್ತು ಭೂತಕೋಲ ಅದರ ಅಂದರೆ ಯಾಕೆ ಜನಪದೀಯವಾಗಿರುವಂಥದ್ದು ಎಲ್ಲ ಬಳಸ್ಕೊಂಡು ಮಾಡ್ತಾಯಿದ್ವಿ. ಆ್ಯಂಡ್ ಅದು ಬಿಕಾಸ್ ಕಾನ್ಸೆಪ್ಟ್ ಇಟ್ಸ್ ಅಂಡ್ ವಿತ್ ರಿಲೇಟಿಂಗ್ ವಿತ್ ದ ನೇಚರ್ ಅಂತ. ಕೊರಗ ಜನರಲ್ಲಿ ಕೊರಗ ಅವರು ಕಮ್ಯುನಿಟಿ ಅವರು ತಾವು ಕೋರ ಅಂದರೆ ಅವರ ಕೊರ ಭಾಷೆಯಲ್ಲಿ ಕೋರ ಅಂದರೆ ಸೂರ್ಯ ಅಂತ. ಸೊ ಸೂರ್ಯ ಅವರು ನೇಚರ್ನ ಒಂದು ಭಾಗ, ಅದನ್ನು ರಿಲೇಟ್ ಮಾಡುವಂಥದ್ದು ಸೂರ್ಯ ಮತ್ತು ಅಂದರೆ ನಮ್ಮ ಕಥೆಗಳಲ್ಲಿ ಸಿಗುತ್ತೆ ಅವರ ಪ್ರೇಯಸಿ ಅಥವಾ ಸೂರ್ಯನ ಇದು ಸಂಗಾತಿ ಸಂಜ್ಞ ಅಂತ ಮೋಡ. ಸೊ ಆ ಒಂದು ಕಾನ್ಸೆಪ್ಟ್ ಅದು ಇಲ್ಲಿ ಬಳಸ್ಕೊಂಡಿದ್ದೆ. ಬಹುಶಃ ಬಂದಿದ್ದ ನಮ್ಮ ಶೂಟ್ ಟೈಮಲ್ಲಿ ಅದನ್ನು ವ್ಯಾಂಡಲೈಸ್ ಮಾಡಲಿಕ್ಕೆ ಏನೋ ಅದನ್ನು ಡ್ಯಾಮೇಜ್ ಮಾಡಲಿಕ್ಕೆ ಡಿಸ್ಟರ್ಬ್ ಮಾಡಲಿಕ್ಕೆ ಬಂದಂಥ ಜನರಿಗೆ ಕ್ಲಾರಿಟಿ ಇರಲಿಲ್ಲ ಅನಿಸುತ್ತೆ. ಸೊ ಏಕಾಏಕಿ ನುಗ್ಗಿ ಮಾಡಿರುವಂಥದ್ದು ಲೈಕ್ ಏನೋ ಹ್ಯೂಜ್ ಲಾಸ್ ಥರ ಒಂದು ಶೂಟ್ ಕ್ಯಾನ್ಸಲ್ ಮಾಡಿದ್ದೀವಿ. ಕಳಸ ಅದು ನಮ್ಮ ಎಲ್ಲೂ ಇಂಥದ್ದು ಒಂದು ಆಗುವಂಥ ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಎರಡನೇ ಸರಿ ಆಗಿರುವಂಥದ್ದು. ಸಂದೀಪ್ ಚೋಪರ್ಕರ್ ಅವ್ರ ಜೊತೆನೂ ಮಾಡಿದಾಗ ಮಂಗಳೂರಿನಲ್ಲಿ ಅಲ್ಲೂ ಕೂಡ ಇದೇ ಥರ ಆಗಿತ್ತು. ಅಲ್ಲೂ ಎರಡು ದಿನ ಶೂಟ್ ಮಾಡಿದೆ, ಆಮೇಲೆ ತುಂಬ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡಿದೆ. ಇಲ್ಲಿ ಆ ಥರ ಪ್ರೊಟೆಕ್ಷನ್ ಕೇಳೋ ಥರ ಸುದ್ದಿಯಲ್ಲಿಲ್ಲ, ಯಾಕಂದರೆ ನಾವು ಆ ಜಾಗ ಬಿಟ್ಟು ಓಡೋದೇ ಅಥವಾ ಹೋಗೋದೇ ಒಂದು ಮಾಡ ನಮಗೆ ಇದಾಗಿ. ಏನಾದರೂ ಹಾನಿ ಏನಾದರೂ ಮಾಡಿದಾರ ಸರ್? ಹಾನಿ ಅಂದರೆ ನಾನು ಅದೇನೋ ಒಂದು ಕ್ಲೋಸಪ್ ಶಾರ್ಟ್ಸ್ ತಗೊಳ್ತಾ ಇದ್ದೆ, ಆವಾಗ ಮಚ್ಚು ಒಂದು 5-6 ಜನ ಫಸ್ಟ್ ಮಚ್ಚು ಲಾಂಗ್ ಆ ಥರ ಸೋರ್ಡ್ಸ್ ಇಟ್ಕೊಂಡು ಬರ್ತಾ ಇದ್ದೆ. ನಾನು ಮಾನಿಟರ್ ಮಧ್ಯದಲ್ಲಿ ಅದನ್ನು ನೋಡ್ತಾ ಇದ್ದೆ ಕತ್ತಿ ಪಾಸ್ ಆಗೋದನ್ನು. ಸೊ ಮತ್ತು ಐ ಹ್ಯಾಡ್ ಟು ಮತ್ತು ಆಮೇಲೆ ನನಗೆ ಅದು ಆಗಿರಲಿಕ್ಕಿಲ್ಲ ಅಂತ ಅನಿಸ್ತು ನನಗೆ. ಆ್ಯಂಡ್ ಅವ್ರ ಮುಖದಲ್ಲಿ ಭಾಳ ಒಂಥರ ರೋಷ ನಾನು ನೋಡಿದೆ ಆವಾಗ, ಎದುರೆ ಹಂಗೆ ಇದು ಮಾಡೋಣ. ದೆನ್ ಆಮೇಲೆ ಮತ್ತೊಂದು ಬಂತು, ಐ ಥಿಂಕ್ ಒಂದು 5-6 ಗಾಡಿಗಳಲ್ಲಿ ಬಂದಿದ್ರು ಪ್ಲ್ಯಾನ್ ಮಾಡಿಯೇ ಬಂದಿದ್ರು. ಅದೇನು ಅವರು ಒಬ್ಬರು ಮತ್ತೊಂದು ಮೂರನೇ ಗ್ಯಾಂಗಲ್ಲಿ ಬಂದವರು ಹೇಳಿದ್ರು ನಾನು ಸಾಗರದ BJP ಘಟಕಾಧ್ಯಕ್ಷ ಅಂತ. ನನಗೊಂದು ಪಾರ್ಟಿ ಆ ಥರ ಮಾಡೋ ಸಾಧ್ಯತೆ ಇಲ್ಲ, ಬಿಕಾಸ್ ನಮ್ಮ ದೇಶವನ್ನು ಈಗ ಆಳ್ವಿಕೆ ಮಾಡುವಂಥದ್ದು ಮತ್ತು ವಾಜಪೇಯಿ ಅವರು ಕಟ್ಟಿ ಬೆಳೆಸಿದಂಥ ಒಂದು ಪಾರ್ಟಿ ಅಥವಾ ಯಾವುದೇ ಸಂಘಟನೆಗಳು ಬಹುಶಃ ಅವರು ಮಿಸ್ಕಾನ್ಸೆಪ್ಷನ್ ಆಗಿದೆ ಅನಿಸುತ್ತೆ ಅಷ್ಟೇ. ನನಗೆ ಯಾರಿಗೆ ಯಾರು ಯಾರು ಯಾವ ಇದು ಅಂತ ಹೇಳಿಲ್ಲ, ಬಟ್ ಅವರು ಹೇಳಿರುವಂಥ ನನ್ನ ಹತ್ರ ಹೇಳಿರುವಂಥ ಸಾಗರದ ಘಟಕಾಧ್ಯಕ್ಷ ನಾನು ಅಂತ ಹೇಳಿದ್ದೆ. ನೀವು ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಅಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ನಮ್ಗೆ ಇರೋದು ಸ್ವಲ್ಪ ರಿಸ್ಕ್ ಅನಿಸಿತ್ತು ನನಗೆ. ನನಗೆ ಮುಖ್ಯವಾಗಿದ್ದು ಆ ಜಾಗ ಖಾಲಿ ಮಾಡಬೇಕು ಆ್ಯಂಡ್ ಬೇರೆ ಈ ರೀತಿಗೆ ಹೋಗ್ಬೇಕು. ಆ್ಯಸ್ ಎ ಡೈರೆಕ್ಟರ್ ಆಗಿ ನನಗೆ ರೆಸ್ಪಾನ್ಸಿಬಿಲಿಟಿ ಇತ್ತು, ಬಿಕಾಸ್ ಲಕ್ಷಾಂತರ ರೂಪಾಯಿ ಸೆಟ್ ಹಾಕಿದ್ವಿ, ಮುಂಚೆನೇ ಪರ್ಮಿಷನ್ ತಗೊಂಡಿದ್ವಿ. ಗಣೇಶ್ ಆಚಾರ್ಯ ಸುಮಾರು 19,000 ಡಾನ್ಸ್ ಕೊರಿಯೋಗ್ರಾಫ್ ಮಾಡಿದವರು, ನಮ್ಮ ದೇಶದ ಭಾಳ ದೊಡ್ಡ ಕಲಾವಿದ. ಈ ವಾಸ್ ಎಂಜಾಯಿಂಗ್ ದ ಡಾನ್ಸ್. ನಂಗೆ ಅದೊಂದು ಬೇಜಾರಿದೆ, ಅಂಥವ್ರು ಕರೆಸಿಬಿಟ್ಟು ನಮ್ಮ ಆ ಒಂದು ಜಾಗದಲ್ಲಿ ಈ ಥರ ಇದಾಯ್ತು ಅಂತ. ಆಮೇಲೆ ಇಲ್ಲ ನೋ ನೋ ವಿಲ್ ಲೆಟ್ ಅಸ್ ಸ್ಟಾಪ್ ದಿಸ್ ಅಂಡ್ ಗೋ ಅಂತ ಅವ್ರು ಹೇಳ್ತಾರೆ. ಗೋ ಇದು ಸಮದ ಪ್ಲೇಸ್ ಅಂತ. ಅದಕ್ಕೆ ನನಗೆ ಹ್ಯಾಪ್ ಸ್ಟಾಪ್ ದಿ ಸ್ಯಾಂಡ್.